ಎಲ್ರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಅಂದರೆ ಜೂನ್ ಟು ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಟು ಪ್ರಥಮ ಭಾಷೆ ಕನ್ನಡ ಈ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ನೋಡಿ ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇದೆ ಇದು ಜೂನ್ ಫೋರ್ಟೀನ್ತ್ ಆಗಿತ್ತು ಈ ಪರೀಕ್ಷೆ ಇದರ ಕೀ ಉತ್ತರವನ್ನು ನೋಡೋಣ ಪ್ರಶ್ನೆ ಒಂದು ಬಹು ಆಯ್ಕೆ ಪ್ರಶ್ನೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆ ಇದು ಇಲ್ಲಿ ಪ್ರಶ್ನೆ ಒಂದರಲ್ಲಿ ಆರು ಪ್ರಶ್ನೆ ಇರುತ್ತೆ ಪ್ರಶ್ನೆಯೊಂದಕ್ಕೆ ಒಂದು ಅಂಕ ಎಮ್ ಸಿ ಕ್ಯೂ ಇದು ವಿಜಾತಿಯ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ ಅಂತಲೂ ಅರ್ಥ ಸಜಾತಿ ಮತ್ತು ವಿಜಾತಿ ಒಂದೇ ಜಾತಿಯ ಅಕ್ಷರಕ್ಕೆ ಸಜಾತಿ ವಿಜಾತಿ ಅಂದರೆ ಬೇರೆ ಬೇರೆ ಅಕ್ಷರದ ಒತ್ತುಗಳು ಬರೋದಕ್ಕೆ ವಿಜಾತಿ ಆಪ್ಷನ್ ಎಚ್ಚರ ಉಷ್ಣ ಕಣ್ಣಿಗೆ ಬಟ್ಟೆ ಇಲ್ಲಿ ವಿಜಾತಿ ಪದ ಆಪ್ಷನ್ ಬಿ ಉಷ್ಣ ಕರೆಕ್ಟ್ ಆನ್ಸರ್ ಹಾಗೆ ಮುಂದಿನ ಪ್ರಶ್ನೆ ಪ್ರಶ್ನೆ ಎರಡು ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಲೋಪಸಂಧಿ ಆದೇಶ ಸಂಧಿ ಆಗಮಸಂಧಿ ಗುಣಸಂಧಿ ಮದ ಪ್ಲಸ್ ಉನ್ಮತ್ತ ಮದೋನ್ಮತ್ತ ಓ ಕಾರ ಇಲ್ಲಿ ಬಂದಿರೋದ್ರಿಂದ ಇದು ಗುಣಸಂಧಿ ದೀರ್ಘವಾಗಿ ಓ ಕಾರ ಬಂದಿದೆ ಮದೋನ್ಮತ್ತ ಓ ಸುಲಭವಾಗಿ ಸಂಧಿಯನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನನ್ನ ಚಾನೆಲ್ನಲ್ಲಿ ವಿಡಿಯೋ ಇದೆ ನೋಡಿ ಮಕ್ಕಳೇ ಪ್ರಶ್ನೆ ಮೂರು ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸಲಾಗುವ ಲೇಖನ ಚಿಹ್ನೆ ಆಪ್ಷನ್ಸ್ ಅಲ್ಪ ವಿರಾಮ ಪೂರ್ಣ ವಿರಾಮ ಪ್ರಶ್ನಾರ್ಥಕ ವಿವರಣಾತ್ಮಕ ಇದೆಲ್ಲ ಲೇಖನ ಚಿಹ್ನೆ ಮೇಲೆ ಇದೆ ಈ ಟಾಪಿಕ್ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲ ಇದೆ ಉತ್ತರ ಡಿ ವಿವರಣಾತ್ಮಕ ಕರೆಕ್ಟ್ ಆನ್ಸರ್ ಪ್ರಶ್ನೆ ನಾಲ್ಕು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವ ವಾಕ್ಯ ಆಪ್ಷನ್ಸ್ ಮಿಶ್ರವಾಕ್ಯ ಸರಳ ವಾಕ್ಯ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಮಿಶ್ರವಾಕ್ಯ ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಬಂದಿರತಕ್ಕಂಥದ್ದು ಪ್ರಶ್ನೆ ಐದು ಸಪ್ತಮಿ ವಿಭಕ್ತಿಯ ಕಾರಕಾರ್ತಕವಿದು ಇದು ವಿಭಕ್ತಿ ಪ್ರತ್ಯಯಗಳ ಮೇಲೆ ಬಂದಿರತಕ್ಕಂತಹ ಪ್ರಶ್ನೆ ಆಪ್ಷನ್ಸ್ ಕರುಣಾರ್ಥ ಅಧಿಕರಣ ಸಂಪ್ರಧಾನ ಅಪಾದಾನ ಸಪ್ತಮಿ ವಿಭಕ್ತಿಗೆ ಕಾರಕಾರ್ತ ಪದ ಅಂದರೆ ಉತ್ತರ ಆಪ್ಷನ್ಸ್ ಬಿ ಅಧಿಕರಣ ಕರೆಕ್ಟ್ ಆನ್ಸರ್ ಪ್ರಶ್ನೆ ಆರು ರಾಜೀವಸಕ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ್ ತತ್ಪುರುಷ ಸಮಾಸ ಅಂಶಿ ಸಮಾಸ ಬಹುರ್ವಿಹಿ ಸಮಾಸ ಗಮಕ ಸಮಾಸ ಕರೆಕ್ಟ್ ಆನ್ಸರ್ ಬಹುರ್ವಿಹಿ ಸಮಾಸ ಹಾಗೆ ಮುಂದಿನ ಪ್ರಶ್ನೆ ಸಂಬಂಧಿ ಪದ ಬರೆಯೋದು ಪ್ರತಿ ಉತ್ತರಕ್ಕೆ ಒಂದು ಅಂಕ ಇಲ್ಲಿ ನಾಲ್ಕು ಪ್ರಶ್ನೆ ಇರುತ್ತೆ ಪ್ರಶ್ನೆ ಏಳು ಚೀರಾ ಸೀರೆ ಯುದ್ಧ ಡ್ಯಾಶ್ ಇದು ತತ್ಸಮ ತದ್ಭವದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಚೀರ ಅಂದರೆ ಸೀರೆ ಯುದ್ಧ ಜುದ್ಧ ಕರೆಕ್ಟ್ ಆನ್ಸರ್ ಜುದ್ಧ ಮುಂದಿನ ಪ್ರಶ್ನೆ ಎಂಟು ಓಡು ಓಡು ದ್ವಿರುಕ್ತಿ ಧೀರಶೂರ ಡ್ಯಾಶ್ ಜೋಡು ನುಡಿ ಧೀರಶೂರ ಅಂತಕ್ಕಂಥದ್ದು ಜೋಡು ನುಡಿ ಪದ ಆಗುತ್ತೆ ಪ್ರಶ್ನೆ ಒಂಬತ್ತು ಪರ್ವತ ರೂಢನಾಮ ವಿದ್ವಾಂಸ ಡ್ಯಾಶ್ ವಿದ್ವಾಂಸ ಅಂತಕ್ಕಂಥದ್ದು ಅವನ ವರ್ತನೆ ಮೇಲೆ ಬಂದಿರತಕ್ಕಂತಹ ಪದ ಹಾಗಾಗಿ ಅನ್ವರ್ತನಾಮ ಇದು ಹಾಗೆ ಮುಂದಿನ ಪ್ರಶ್ನೆ ಹತ್ತು ಹಿಂಗ ಹೀಗೆ ಇಸ್ವಾಸ ಡ್ಯಾಶ್ ಇದು ಗ್ರಾಂಥಿಕ ರೂಪ ಗ್ರಾಂಥಿಕ ಪದ ಬರೀರಿ ಅಂತಕ್ಕಂತಹ ಒಂದು ಪ್ರಶ್ನೆ ಇದು ವಿಶ್ವಾಸ ಇಸ್ವಾಸ ವಿಶ್ವಾಸ ಕರೆಕ್ಟ್ ಆನ್ಸರ್ ವಿಶ್ವಾಸ ಹಾಗೆ ಮುಂದಿನ ಪ್ರಶ್ನೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು ಅಂದರೆ ಒನ್ ಲೈನ್ ಆನ್ಸರ್ ಇಲ್ಲಿ ಏಳು ಪ್ರಶ್ನೆ ಇರುತ್ತೆ ಪ್ರಶ್ನೆಯೊಂದಕ್ಕೆ ಒಂದು ಅಂಕ ಪ್ರಶ್ನೆ ಹನ್ನೊಂದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಪ್ರಶ್ನೆ ಹನ್ನೆರಡು ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನವು ತೊಳೆದು ಬಿಡುತ್ತದೆ ಪ್ರಶ್ನೆ ಹದಿಮೂರು ಸುಕುಮಾರಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು ಸುಕುಮಾರಸ್ವಾಮಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು ಪ್ರಶ್ನೆ ಹದಿನಾಲ್ಕು ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು ವೃಕ್ಷವು ಸಾಕ್ಷಿ ಹೇಳುವುದೆಂಬ ಮಾತನ್ನು ಕೇಳಿ ಧರ್ಮಾಧಿಕರಣರು ವಿಸ್ಮಯ ಹೊಂದಿದರು ವಿಸ್ಮಯ ಅಂದರೆ ಆಶ್ಚರ್ಯ ಹೊಂದಿದರು ಪ್ರಶ್ನೆ ಹದಿನೈದು ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ ಹಕ್ಕಿ ಅಂದರೆ ಇಲ್ಲಿ ಕಾಲ ಕಾಲಚಕ್ರ ಪ್ರಶ್ನೆ ಹದಿನಾರು ದಿನಪಸುತ ಎಂದರೆ ಯಾರು ದಿನಪಸುತ ಅಂದರೆ ಕರ್ಣ ಅಂದರೆ ದಿನ ಪಸುತ ದಿನ ಡೈಲಿ ಬರ್ತಕ್ಕಂಥ ಯಾರು ಸೂರ್ಯ ಸೂರ್ಯನ ಮಗ ಯಾರು ಕರ್ಣ ಪ್ರಶ್ನೆ ಹದಿನೇಳು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಮೂಲ್ಕಿಯ ವಾಸುದೇವ ಪ್ರಭು ಹಾಗೆ ಮುಂದಿನ ಪ್ರಶ್ನೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಇಲ್ಲಿ ಪ್ರಶ್ನೆ ಇರುತ್ತೆ ಪ್ರಶ್ನೆಯೊಂದಕ್ಕೆ ಎರಡು ಅಂಕ ವಿದ್ಯಾರ್ಥಿಗಳೇ ಎಂದಿ ಆನ್ಸರ್ ಇರೋದರಿಂದ ಪ್ರಶ್ನೆಗಳನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆ ಉತ್ತರದ ಅವಶ್ಯಕತೆ ಇದೆಯೋ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ನಾನು ಪಿ ಡಿ ಎಫ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡ್ಕೊಳ್ಳಿ ಪ್ರಶ್ನೆ ಹದಿನೆಂಟು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಪ್ರಶ್ನೆ ಹತ್ತೊಂಬತ್ತು ದುಡ್ಡಿನ ನಿಜರೂಪಗಳು ಯಾವುವು ಪ್ರಶ್ನೆ ಇಪ್ಪತ್ತು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರು ಏನೆಂದು ಹೇಳಿದ್ದಾರೆ ಪ್ರಶ್ನೆ ಇಪ್ಪತ್ತೊಂದು ಅರಸ ವೃಷಭಾಂಕನು ಯಶೋಭದ್ರೆಯ ಮನೆಗೆ ಬರಲು ಕಾರಣ ಏನು ಹಾಗೆ ಪ್ರಶ್ನೆ ಇಪ್ಪತ್ತೆರಡು ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣನು ಹೇಳಲು ಕಾರಣ ಏನು ಪ್ರಶ್ನೆ ಇಪ್ಪತ್ತ್ಮೂರು ಪಾರ್ಥ ಭೀಮರನ್ನು ಕೊಂದ ಬಳಿಕ ಯುಧಿಷ್ಠಿರನೊಂದಿಗೆ ಸಂಧಿ ಮಾಡಿಕೊಳ್ಳುವುದಾಗಿ ದುರ್ಯೋಧನ ಹೇಳಲು ಕಾರಣವೇನು ಪ್ರಶ್ನೆ ಅನ್ ಅಂಟು ದಿಸ್ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನು ಗಾಂಧೀಜಿಯವರು ಹೇಗೆ ತಿಳಿದರು ಪ್ರಶ್ನೆ ಇಪ್ಪತ್ತೈದು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಪ್ರಶ್ನೆ ಇಪ್ಪತ್ತಾರು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಪ್ರಶ್ನೆ ಇಪ್ಪತ್ತೇಳು ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಹಾಗೆ ಮುಂದಿನ ಪ್ರಶ್ನೆ ಯಾವುದಾದರೂ ಎರಡು ಕವಿಗಳ ಸಾಹಿತಿಗಳ ಜನ್ಮಸ್ಥಳ ಅಂದರೆ ಹುಟ್ಟಿದ ಸ್ಥಳ ಕಾಲ ಅವರು ಯಾವ ಕಾಲದಲ್ಲಿ ಇದ್ದರು ಯಾವ ಟೈಮಲ್ಲಿ ಇದ್ದರು ಅವರು ಬರೆದಿರ್ತಕ್ಕಂಥ ಕೃತಿ ಯಾವುದು ಅವರಿಗೆ ಸಂದಿರ್ತಕ್ಕಂತಹ ಬಿರುದು ಪ್ರಶಸ್ತಿಗಳು ಯಾವುದು ಇದನ್ನು ವಾಕ್ಯ ರೂಪದಲ್ಲಿ ಬರೀಬೇಕು ಎರಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅಂದರೆ ಗದ್ಯದ ಕಡೆಯಿಂದ ಒಂದು ಕವಿ ಹೆಸರು ಪದ್ಯದ ಕಡೆಯಿಂದ ಇನ್ನೊಂದು ಕವಿ ಹೆಸರು ಇರುತ್ತೆ ಪ್ರಶ್ನೆಯೊಂದಕ್ಕೆ ಮೂರು ಅಂಕ ಇರುತ್ತೆ ವಿದ್ಯಾರ್ಥಿಗಳೇ ಜನ್ಮಸ್ಥಳ ಕಾಲಕ್ಕೆ ಒಂದು ಅಂಕ ಕೃತಿ ಬಿರುದು ಪ್ರಶಸ್ತಿ ಬರೆದರೆ ಒಂದು ಅಂಕ ವಾಕ್ಯ ರೂಪದಲ್ಲಿ ಬರೆಯೋದು ಭಾಷಾ ಶೈಲಿಗೆ ಒಂದು ಅಂಕ ಒಟ್ಟು ಮೂರು ಅಂಕಗಳಿರ್ತವೆ ಮೊದಲನೇ ಪ್ರಶ್ನೆ ಪ್ರಶ್ನೆ ಇಪ್ಪತ್ತೆಂಟು ಡಿ ಎಸ್ ಜಯಪ್ಪ ಗೌಡ ಹಾಗೆ ಪ್ರಶ್ನೆ ಇಪ್ಪತ್ತೊಂಬತ್ತು ಕುಮಾರ ವ್ಯಾಸ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದಿರುತ್ತೆ ಹಾಗೆ ಮುಂದಿನ ಪ್ರಶ್ನೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸೋದು ಇದು ಛಂದಸ್ಸಿನ ಮೇಲೆ ಬಂದಿರತಕ್ಕಂಥ ಪ್ರಶ್ನೆ ಛಂದಸ್ಸು ನಿಮಗೆ ಅರ್ಥಿಲ್ಲ ಅಥವಾ ನೀವು ತಿಳ್ಕೊಂಡಿಲ್ಲ ಅಂದರೆ ದಯಮಾಡಿ ನನ್ನ ಚಾನಲ್ನಲ್ಲಿ ವಿಡಿಯೋ ಇದೆ ಛಂದಸ್ಸಿನ ಕುರಿತು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಪ್ರಸ್ತಾರ ಹಾಕೋದು ಅಂದರೆ ಗುರು ಲಘು ಹಾಕೋದಕ್ಕೆ ಒಂದು ಅಂಕ ಗಣ ವಿಭಾಗಿಸೋದು ಅಂದರೆ ಡಿವೈಡ್ ಮಾಡಿ ಬರೆಯೋದಕ್ಕೆ ಒಂದು ಅಂಕ ಛಂದಸ್ಸಿನ ಹೆಸರನ್ನು ಬರೆಯೋದಕ್ಕೆ ಒಂದು ಅಂಕ ಯಾವ ಛಂದಸ್ಸು ಅನ್ನೋದನ್ನು ಗುರುತಿಸಿ ನೀವು ಅದರ ಹೆಸರು ಬರೆಯೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಒಂದು ಅಂಕ ಹಾಗೆ ನೋಡಿ ಪ್ರಶ್ನೆ ಮೂವತ್ತನ ನೀವು ನೋಡಿಕೊಳ್ಳಿ ಅಂಬು ಜಾನನೆ ಕೇಳು ತಾಂಡವನೆಂಬ ಮುನಿ ಪಿತೃ ಮಾತೃ ಸೇವಾ ಲಂಬುಕನು ತೊಳಲಿದನು ನಾನಾ ತೀರ್ಥಯಾತ್ರೆಯಲ್ಲಿ ಈ ಪ್ಯಾರಾಗ್ರಾಫಿಗೆ ಗುರು ಲಘುವನ ಹಾಕಿದ್ದಾರೆ ಹಾಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಬೇಕು ಅಂದರೆ ದಯಮಾಡಿ ನನ್ನ ವಿಡಿಯೋಗಳನ್ನು ಚೆಕ್ ಮಾಡಿಕೊಳ್ಳಿ ಇದು ಭಾಮಿನಿ ಷಟ್ಪದಿಯಲ್ಲಿದೆ ಹಾಗೆ ಮುಂದಿನ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೋದು ಸಮನ್ವಯ ಮಾಡೋದು ಯಾವ ಅಲಂಕಾರ ಅನ್ನೋದನ್ನು ಫಸ್ಟ್ ಗುರುತಿಸಬೇಕಾಗುತ್ತೆ ಎಲ್ಲ ಅಲಂಕಾರಕ್ಕೂ ಅದರದೇ ಆಗಿರತಕ್ಕಂಥ ಲಕ್ಷಣಗಳಿರುತ್ತೆ ಅದನ್ನು ನೀವು ಬಾಯ್ಪಾಟ್ ಮಾಡಬೇಕಾಗತ್ತೆ ಹಾಗೆ ಆ ಅಲಂಕಾರದಲ್ಲಿ ಉಪಮೇಯ ಉಪಮಾನ ಹಾಗೆ ಅಲಂಕಾರ ಯಾವುದು ಅದರ ಸಮಾನ ಧರ್ಮ ಯಾವುದು ಉಪಮ ವಾಚಕ ಪದ ಯಾವುದು ಇದನ್ನೆಲ್ಲ ಸೇರಿಸಿ ಬರೆಯೋದೇ ಸಮನ್ವಯ ಅಲಂಕಾರವನ್ನು ಹೆಸರಿಸೋದಕ್ಕೆ ಒಂದು ಅಂಕ ಲಕ್ಷಣ ಬರೆಯೋದಕ್ಕೆ ಒಂದು ಅಂಕ ಅಂಶಗಳನ್ನು ಗುರುತಿಸಿ ಸಮನ್ವಯಗೊಳಿಸೋದಕ್ಕೆ ಒಂದು ಅಂಕ ಅಂದರೆ ಒಟ್ಟು ಮೂರು ಅಂಕದ ಪ್ರಶ್ನೆ ಇದನ್ನೂ ಕೂಡ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ ಪ್ರಶ್ನೆ ಮೂವತ್ತೊಂದು ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ನಾನು ನನ್ನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ವಿವರಣಾತ್ಮಕವಾಗಿ ತಿಳಿಸಿದ್ದೀನಿ ವಿದ್ಯಾರ್ಥಿಗಳೇ ಯಾರಿಗೆ ಈ ಉತ್ತರ ಅರ್ಥವಾಗಿಲ್ವೋ ಅದನ್ನು ನೋಡಿಕೊಳ್ಳಿ ಗೌತಣವಾಯಿತು ನಾಳಿನ ಭಾರತವು ಹಾಗೆ ಮುಂದಿನ ಪ್ರಶ್ನೆ ಗಾದೆಯನ್ನು ವಿಸ್ತರಿಸಿ ಬರೆಯೋದು ಗಾದೆ ಮಾತನ್ನು ಕೊಟ್ಟಿರ್ತಾರೆ ಇಲ್ಲಿ ಎರಡು ಗಾದೆ ಮಾತನ್ನು ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದು ಗಾದೆ ಮಾತನ್ನು ಬರೀಬೇಕು ಗಾದೆಯೊಂದಕ್ಕೆ ಮೂರು ಅಂಕ ಗಾದೆಯ ಮಹತ್ವದ ವಿವರಣೆ ಅಂದರೆ ಗಾದೆ ಅಂದರೆ ಏನು ಅಂತ ಬರೆಯೋದಕ್ಕೆ ಒಂದು ಅಂಕ ಆ ಗಾದೆಯಲ್ಲಿ ಯಾವುದಾದ್ರೂ ಒಂದು ಉದಾಹರಣೆ ಒಂದು ಅಥವಾ ಎರಡು ಉದಾಹರಣೆಯನ್ನು ಕೊಟ್ಟು ವಿವರಿಸೋದಕ್ಕೆ ಒಂದು ಅಂಕ ಭಾಷಾ ಶೈಲಿಗೆ ಪದ ಬಳಕೆಗೆ ಒಂದು ಅಂಕ ಹಾಗಾಗಿ ನೀವು ಯಾವುದನ್ನು ಕೂಡ ಮಿಸ್ ಹಾಗಿಲ್ಲ ಪ್ರಶ್ನೆ ಮೂವತ್ತೆರಡು ಕೂಡಿ ಬಾಳಿದರೆ ಸ್ವರ್ಗಸುಖ ಬೆಳ್ಳಗಿರುವುದಲ್ಲ ಹಾಲಲ್ಲ ಈ ಎರಡೂ ಗಾದೆ ಮಾತನ್ನು ಕೂಡ ನಾನು ಹಾಕಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮುಂದಿನ ಪ್ರಶ್ನೆ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯೋದು ಇಲ್ಲಿ ಸಂದರ್ಭ ಬರೆಯುವಾಗ ಆ ವಾಕ್ಯ ಏನು ಬಂದಿದೆ ಅದು ಯಾವ ಪಾಠದಿಂದ ಬಂದಿದೆ ಅದನ್ನು ಬರೆದಿರ್ತಕ್ಕಂಥ ಕರ್ತೃ ಯಾರು ಅನ್ನೋದನ್ನು ತಿಳಿದುಕೊಳ್ಬೇಕು ಅದರ ಆಕರ ಗ್ರಂಥ ಅದರ ಮೂಲ ಗ್ರಂಥ ಯಾವುದು ಅಂತ ಬರೀಬೇಕು ಆ ಪಾಠದ ಹೆಸರನ್ನು ಬರೀಬೇಕು ಹಾಗೆ ಸನ್ ಅದಕ್ಕೆ ಒಂದು ಅಂಕ ಇರುತ್ತೆ ನಂತರ ಸಂದರ್ಭ ಯಾವ ಸಂದರ್ಭದಲ್ಲಿ ಆ ಮಾತು ಬಂದಿದೆ ಅನ್ನೋದ್ರ ಬಗ್ಗೆ ಒಂದು ಅಂಕ ಸ್ವಾರಸ್ಯ ಇದರಿಂದ ನೀವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅನ್ನೋದ್ರ ಬಗ್ಗೆ ಒಂದು ಅಂಕ ಪ್ರಶ್ನೆ ಮೂವತ್ತ್ಮೂರು ಬೆಳಕಿಗೆ ಹೊಲಿದವ ಉರಿವ ಬತ್ತಿಯ ಕರುಕ ಕಾರಣರು ಇದು ಪೂತಿ ನರಸಿಂಹಾಚಾರವರ ಶಬರಿ ನಾಟಕದಿಂದ ಆಯ್ದುಕೊಂಡಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳ ಉತ್ತರವನ್ನು ನಾನು ತಿಳಿಸೋದಿಲ್ಲ ನೀವು ನೋಡ್ಕೊಳ್ಳಿ ಯಾರಿಗೆ ಅವಶ್ಯಕತೆ ಇದೆ ಸ್ಕ್ರೀನ್ಶಾಟ್ ತೆಗೆದು ಓದಿ ಯಾಕೆಂದರೆ ಪ್ರತಿ ವರ್ಷ ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಹಾಗಾಗಿ ನೀವು ಇದೇ ರೀತಿ ಬರೆದ್ರೆ ತುಂಬ ಒಳ್ಳೆಯದು ಪ್ರಶ್ನೆ ಮೂವತ್ತ್ನಾಲ್ಕು ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಪ್ರಸ್ತುತ ಈ ವಾಕ್ಯವನ್ನು ವಿನಾಯಕ್ ಕೃಷ್ಣ ಗೋಕಾಕ್ ಅವರು ರಚಿಸಿರ್ತಕ್ಕಂತಹ ಸಮುದ್ರದಾಚೆ ಅನ್ನೋ ಪ್ರವಾಸ ಕಥನದಿಂದ ಬಂದ ಲಂಡನ್ ನಗರ ಅಂತಕ್ಕಂತಹ ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೋಡಿಕೊಳ್ಳಿ ಹಾಗೆ ಸ್ವಾರಸ್ಯ ಕೂಡ ಇದೆ ಹಾಗೆ ಪ್ರಶ್ನೆ ಮೂವತ್ತೈದು ಆಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿನೀರು ಸಿದ್ಧಪಡಿಸಿ ಇದನ್ನು ಸಾರ ಅಬೂಬಕರು ಬರೆದಿರ್ತಕ್ಕಂತಹ ಚಪ್ಪಲಿಗಳು ಅಂತಕ್ಕಂಥ ಕಥಾ ಸಂಕಲನದಿಂದ ಆಯ್ದ ಪ್ರಥಮ ಪಾಠ ಯುದ್ಧ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ ಹಾಗೆ ಮುಂದಿನ ಪ್ರಶ್ನೆ ತಿಂಗಳಿನೂರಿನ ನೀರನ್ನು ಹೀರಿ ಇದು ನಮ್ಮ ದರಾಬೇಂದ್ರೆಯವರು ಬರೆದಿರತಕ್ಕಂಥ ಅವರ ಗರಿ ಕವನದಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದಿರ ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ಹಾಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ನನ್ನ ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೋಡಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ಕೊಳ್ಳಿ ಹಾಗೆ ಪ್ರಶ್ನೆ ಮೂವತ್ತೇಳು ಹಸಿರು ಹಸುರೆಳೆ ಉಸಿರು ಪ್ರಸ್ತುತ ಈ ವಾಕ್ಯವನ್ನು ಕುವೆಂಪು ಅವರ ಪಕ್ಷಿ ಕಾಶಿ ಅಂತಕ್ಕಂತಹ ಕವನ ಸಂಕಲನದಿಂದ ಆಯ್ದುಕೊಂಡಿರ್ತಕ್ಕಂತಹ ಹಸುರು ಅಂತಕ್ಕಂತಹ ಪದ್ಯಪಾಠದಿಂದ ಈ ಪ್ರಶ್ನೆ ಬಂದಿದೆ ಅಂದರೆ ಪದ್ಯದಿಂದ ಈ ಪ್ರಶ್ನೆ ಬಂದಿದೆ ಇದು ಕುವೆಂಪು ಅವರ ಪ್ರಶ್ನೆ ಇದಕ್ಕೆ ಉತ್ತರವನ್ನು ತಿಳಿದುಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆ ಮೂವತ್ತೆಂಟು ಇಲ್ಲ ಕೈಯೋಳ್ ಇದನ್ನು ವಿಕ್ರಮಾರ್ಜುನ ವಿಜಯ ಅಂತಕ್ಕಂತಹ ಪಂಪ ಮಹಾಕವಿಯ ಒಂದು ಕಾವ್ಯದಿಂದ ಆಯ್ದುಕೊಂಡಿರ್ತಕ್ಕಂತಹ ಪದ್ಯ ಕೆಮ್ಮನೆ ಮೀಸೆ ಹೊತ್ತನೆ ಈ ಪದ್ಯ ಪಾಠದಿಂದ ಈ ಪ್ರಶ್ನೆ ಬಂದಿದೆ ಹಾಗೆ ಮುಂದಿನ ಪ್ರಶ್ನೆ ಪದ್ಯ ಭಾಗವನ್ನು ಪೂರ್ಣಗೊಳಿಸೋದು ಯಾವುದಾದ್ರೂ ಒಂದು ಪದ್ಯದ ಎರಡು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಒಂದೇ ಪದ್ಯದ ಎರಡು ಪ್ಯಾರಾಗ್ರಾಫೇ ಬರೋದು ಜಾಸ್ತಿ ವಿದ್ಯಾರ್ಥಿಗಳೇ ಇದನ್ನು ತಪ್ಪಿಲ್ಲದಂತೆ ನೀವು ಬರೀಬೇಕು ಪದ್ಯವನ್ನು ಬರೆಯುವಾಗ ಪದ್ಯದ ಹೆಸರನ್ನು ಮೇಲೆ ಬರೀರಿ ಆ ಪದ್ಯವನ್ನು ಯಾರು ಬರೆದಿರ್ತಕ್ಕಂಥವರು ಅನ್ನೋದೇ ಅನ್ನೋದನ್ನು ಬರೀರಿ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ತಪ್ಪಿಲ್ಲದಂತೆ ಬರೆದರೆ ನಾಲ್ಕು ಅಂಕ ಹಾಗೆ ಮುಂದಿನ ಪ್ರಶ್ನೆ ಪದ್ಯ ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯೋದು ಯಾವುದಾದ್ರೂ ಒಂದು ಪದ್ಯ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ ಆ ಪದ್ಯವನ್ನು ನಾವು ಓದ್ಕೋಬೇಕು ಆ ಪದ್ಯಕ್ಕೆ ಆಯ್ಕೆಯನ್ನು ಬರೀಬೇಕು ಹಾಗೆ ಅದರ ಪದ್ಯದ ಹಿನ್ನೆಲೆ ಕಥೆಯನ್ನು ಸ್ವಲ್ಪ ಬರೆದು ಆ ಪ್ಯಾರಾಗ್ರಾಫಿಗೆ ಏನು ಅರ್ಥ ಬರುತ್ತೋ ಅದನ್ನು ಬರೆದು ಕೊನೆಯಲ್ಲಿ ಮೌಲ್ಯವನ್ನು ಬರೀಬೇಕು ಇಷ್ಟು ಬರೆದ್ರೆ ನಾಲ್ಕು ಅಂಕ ಸಿಗುತ್ತೆ ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನಾನು ತಿಳಿಸಿದ್ದೀನಿ ಸಾಕಷ್ಟು ವಿಡಿಯೋಗಳಲ್ಲಿ ನೀವು ಯಾರ್ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ದರೋ ನನ್ನ ವಿಡಿಯೋವನ್ನು ನೋಡೋಕೆ ಇಷ್ಟ ಇದ್ದವರು ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ಯಾರಿಗೆ ಅವಶ್ಯಕತೆ ಇದೆಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ನನ್ನ ವಿಡಿಯೋವನ್ನ ಶೇರ್ ಮಾಡಿ ವಿದ್ಯಾರ್ಥಿಗಳೇ ಹಾಗೆ ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸೋದು ನಾಲ್ಕು ಪ್ರಶ್ನೆ ಇರುತ್ತೆ ಅಂದರೆ ಒಂದು ಪ್ರಶ್ನೆಯಲ್ಲಿ ಎರಡು ಇರುತ್ತೆ ಅರ್ಥ ಆಯಿತಾ ನಲವತ್ತೊಂದರಲ್ಲಿ ಎರಡು ಪ್ರಶ್ನೆ ನಲ್ವತ್ತೆರಡರಲ್ಲಿ ಎರಡು ಪ್ರಶ್ನೆ ಇರುತ್ತೆ ನಲವತ್ತೊಂದರಲ್ಲಿ ಎರಡು ಪ್ರಶ್ನೆ ಇದ್ದರೆ ಗದ್ಯದ ಮೇಲೆ ಎರಡು ಪ್ರಶ್ನೆ ಇರಬಹುದು ಇನ್ನು ನಲವತ್ತೆರಡರಲ್ಲಿ ಎರಡು ಪ್ರಶ್ನೆ ಇದ್ದರೆ ಪದ್ಯದ ಮೇಲೆ ಎರಡು ಪ್ರಶ್ನೆ ಇರುತ್ತೆ ನಲವತ್ತೊಂದರಲ್ಲಿ ನೀವು ಒಂದು ಆಯ್ಕೆ ಮಾಡಬೇಕು ನಲವತ್ತೆರಡರಲ್ಲಿ ಒಂದು ಆಯ್ಕೆ ಮಾಡಿ ಬರಬೇಕಾಗುತ್ತೆ ಪ್ರಶ್ನೆ ನಲವತ್ತೊಂದು ಧರ್ಮಬುದ್ಧಿ ಹಾಗೂ ದುಷ್ಟಬುದ್ಧಿ ಧರ್ಮಾಧಿಕರಣರ ಬಳಿಗೆ ಹೋಗಲು ಕಾರಣವೇನು ವಿವರಿಸಿ ಅಥವಾ ಮಾಡಿದ್ದಣ್ಣೋ ಮಾರಾಯ ಎಂಬ ಮಾತು ದುಷ್ಟಬುದ್ಧಿಗೆ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನೋಡಿ ಇವೆರಡೂ ಕೂಡ ಒಂದೇ ಗದ್ಯದ ವೃಕ್ಷ ಸಾಕ್ಷಿ ಅಂತಕ್ಕಂತಹ ಒಂದು ಗದ್ಯದ ಪ್ರಶ್ನೆ ಇದು ಈ ಪಾಠ ಕೂಡ ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳೇ ಈ ಪಾಠದಿಂದ ನಾವು ಸಾಕಷ್ಟು ನೀತಿಯನ್ನು ಕೂಡ ತಿಳ್ಕೊಬೋದು ಈ ಪಾಠವನ್ನು ನಾನು ಮಾಡಿಲ್ಲ ಅನಿಸುತ್ತೆ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಹಳೆಗನ್ನಡದ ಪಾಠ ಕಷ್ಟ ಇದೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತ ಈ ಪಾಠವನ್ನು ಮಾಡ್ತೀನಿ ಹಾಗೆ ಹಳೆಗನ್ನಡದ ಪಾಠ ನೀವು ಒಂದು ಸಾರಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಅದು ತುಂಬ ಸುಲಭ ಆಗುತ್ತೆ ಕಥೆಗಳು ಗೊತ್ತಾದರೆ ಸಾಕು ಹಾಗೆ ಪ್ರಶ್ನೆ ನಲವತ್ತೆರಡು ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ಸಂಗ್ರಹಿಸಿ ಬರೆಯಿರಿ ಹಾಗೆ ಮುಂದೆ ಅದರ ಅಲ್ಲಿ ಇನ್ನೊಂದು ಪ್ರಶ್ನೆ ಅಥವಾ ಲವನಲ್ಲಿದ್ದ ಸಹಜ ಕ್ಷಾತ್ರ ಗುಣ ವೀರರವ ಪದ್ಯದಲ್ಲಿ ವ್ಯಕ್ತಗೊಂಡಿರುವುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಇದು ಕೂಡ ತುಂಬ ಚೆನ್ನಾಗಿರತಕ್ಕಂತಹ ಪದ್ಯ ಇದರ ಬಗ್ಗೆ ಎರಡು ವೀರಲವ ಅಂತಕ್ಕಂಥ ಪದ್ಯ ಈ ಪದ್ಯದ ಬಗ್ಗೆ ಎರಡು ಪ್ರಶ್ನೆ ಇದೆ ವಿದ್ಯಾರ್ಥಿಗಳೇ ಲವನ ಕಥೆಯನ್ನು ತಿಳಿದುಕೊಂಡ್ರೆ ಆತ ಎಷ್ಟು ಪರಾಕ್ರಮಿಯಾಗಿದ್ದ ಅನ್ನೋದನ್ನು ಈ ಪದ್ಯದಲ್ಲಿ ಸಾಕಷ್ಟು ವಿವರಣಾತ್ಮಕವಾಗಿ ವಿವರಿಸಿದ್ದಾರೆ ಹಾಗೆ ತನಗೆ ಕೊಟ್ಟಿರತಕ್ಕಂಥ ಕೆಲಸವನ್ನು ತಾನು ಎಷ್ಟು ನೀಟಾಗಿ ಮಾಡ್ದ ಅನ್ನೋದ್ರ ಬಗ್ಗೆ ಇದಿದೆ ಈ ಪದ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಹಾಗೆ ಪದ್ಯದ ಸಾರಾಂಶವನ್ನು ಕೂಡ ಹಾಕಿದ್ದೀನಿ ಅನಿಸುತ್ತೆ ನೋಡಿ ಇಲ್ಲ ಅಂದರೆ ನಂದಿನ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಪ್ರಶ್ನೆ ಪದ್ಯ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆ ನಲವತ್ತ್ಮೂರು ಈ ನಲವತ್ತ್ಮೂರನೇ ಪ್ರಶ್ನೆಯಲ್ಲಿ ಏನಿದೆ ಅಂದರೆ ಗದ್ಯ ಭಾಗವನ್ನು ಓದ್ಕೋಬೇಕು ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆ ಪ್ಯಾಸೇಜ್ ಮೇಲೆ ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಂದು ಅಂಕದ ನಾಲ್ಕು ಪ್ರಶ್ನೆ ಕೊಡ್ತಾರೆ ಇಲ್ಲ ಎರಡು ಅಂಕದ ಎರಡು ಪ್ರಶ್ನೆ ಕೊಡ್ತಾರೆ ವಿದ್ಯಾರ್ಥಿಗಳ ನೀವು ಮಾಡಬೇಕಾಗಿರೋದಿಷ್ಟೇ ಮೊದಲು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಓದ್ಕೊಳ್ಳಿ ನೀಟಾಗಿ ಪ್ರಶ್ನೆನ ಓದ್ಕೊಂಡು ನಿಮ್ಮ ಇಟ್ಕೊಳ್ಳಿ ಹಾಗೆ ಅವರೇನು ಪ್ಯಾಸೇಜ್ ಕೊಟ್ಟಿದ್ದಾರೆ ಅದನ್ನು ಓದ್ತಾ ಬನ್ನಿ ಆಗ ಸುಲಭವಾಗಿ ನಿಮಗೆ ಏನು ಪ್ರಶ್ನೆ ಇದೆ ಅನ್ನೋದು ಅರ್ಥ ಆಗುತ್ತೆ ಇಲ್ಲಿ ಎರಡು ಅಂಕದ ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಉತ್ತರಗಳು ಕೂಡ ಇವೆ ಹಾಗೆ ಮುಂದಿನ ಪ್ರಶ್ನೆ ಪತ್ರಲೇಖನ ಬರೆಯೋದು ಲೆಟರ್ ರೈಟಿಂಗ್ ಇದು ಪತ್ರಲೇಖನವನ್ನು ಹೇಗೆ ಬರೆಯೋದು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಉದಾಹರಣೆ ಸಹಿತ ಕೂಡ ತಿಳಿಸಿದ್ದೀನಿ ಇಲ್ಲಿ ನೋಡಿ ಪತ್ರಲೇಖನಕ್ಕೆ ಒಂದು ಪತ್ರ ಲೇಖನ ಬರೆದರಾಯಿತು ಎರಡು ಪತ್ರ ಲೇಖನ ಇದೆ ಪ್ರಶ್ನೆ ನಲವತ್ನಾಲ್ಕರಲ್ಲಿ ಎರಡು ಪತ್ರಲೇಖನ ಇದೆ ಯಾವುದಾದ್ರೂ ಒಂದು ಪತ್ರಲೇಖನ ಬರೀಬೇಕು ಪ್ರಶ್ನೆ ಒಂದಕ್ಕೆ ಐದು ಅಂಕ ನಿಮ್ಮನ್ನು ಬೆಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ಭಾರ್ಗವ ಎಂದು ಭಾವಿಸಿಕೊಂಡು ಪರೀಕ್ಷಾ ಸಮಯದಲ್ಲಿ ರಾತ್ರಿ ವೇಳೆ ವಿದ್ಯುತ್ ಪೂರೈಕೆಯಲ್ಲಿ ಕಡಿತ ಮಾಡದಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಇಂಜಿನಿಯರ್ ಅವರಿಗೆ ಪತ್ರವನ್ನು ಬರೀಬೇಕು ಇದು ಅಫಿಷಿಯಲ್ ಲೆಟರ್ ಆಗುತ್ತೆ ಅಂದರೆ ವ್ಯವಹಾರಿಕ ಪತ್ರ ಇನ್ನು ನಿಮ್ಮನ್ನು ರಾಮನಗರ ಸರ್ಕಾರಿ ಪ್ರೌಢಶಾಲೆಯ ಭರತ್ ಎಂದು ಭಾವಿಸಿಕೊಂಡು ಶಾಲೆಯ ಪೋಷಕರ ಸಭೆಗೆ ಆಹ್ವಾನಿಸಿ ತೀರ್ಥಹಳ್ಳಿಯಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಯವರಿಗೆ ಪತ್ರ ಬರೀರಿ ಇದು ವೈಯಕ್ತಿಕ ಪತ್ರ ಅಂದರೆ ಪರ್ಸ್ನಲ್ ಲೆಟರ್ ಅಂತ ಕರಿತೀವಿ ಪತ್ರ ಪತ್ರಲೇಖನದ ಬಗ್ಗೆ ಯಾವ ರೀತಿ ಬರೆಯೋದನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದೀನಿ ಯಾರಿಗೆ ಪತ್ರಲೇಖನ ಅವಶ್ಯಕತೆ ಇದೆಯೋ ತಿಳಿದುಕೊಳ್ಳಿ ಹಾಗೆಯೇ ಮುಂದಿನ ಪ್ರಶ್ನೆ ಪ್ರಬಂಧ ಬರವಣಿಗೆ ಎಸ್ ಇದು ಐ ಐದು ಅಂಕದ ಪ್ರಶ್ನೆಯಾಗಿರುತ್ತೆ ವಿದ್ಯಾರ್ಥಿಗಳೇ ಪ್ರಶ್ನೆ ನಲವತ್ತೈದರಲ್ಲಿ ಮಹಿಳಾ ಸಬಲೀಕರಣ ಅಥವಾ ಶಾಲಾ ಆವರಣ ಹಾಗೂ ಶೌಚಾಲಯ ಸ್ವಚ್ಛತೆ ಮಹಿಳಾ ಸಬಲೀಕರಣದ ಬಗ್ಗೆ ನಾನು ಈಗಾಗಲೇ ಹಾಕಿದ್ದೀನಿ ವಿಡಿಯೋವನ್ನು ಶಾಲಾ ಆಭರಣ ಹಾಗೂ ಶೌಚಾಲಯ ಸ್ವಚ್ಛತೆ ಇದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನ್ ಹದಿನಾಲ್ಕರಂದು ನಡೆದಿರತಕ್ಕಂತಹ ಪ್ರಥಮ ಭಾಷೆ ಕನ್ನಡ ಈ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿದುಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು